ನಮಸ್ಕಾರ ಫ್ರೆಂಡ್ಸ್. ಏನು ರೀಸನ್ ಇಲ್ಲದೆ ಸುಮ್ಮನೆ ಖುಷಿ ಆಗ್ತಿದೆ. ಎಸ್ ಆಗಿದ್ರೆ ಹೇಳೋದಕ್ಕೆ ನಾಚಿಕೆ ಯಾಕೆ, ಅಂಜಿಕೆ ಯಾಕೆ, ಅವ್ರನ್ನ ಮೀಟ್ ಮಾಡಬೇಕು ಅಂತ ಅನಿಸ್ತಾ ಇದೆ ಅಲ್ಲ. ನನಗಂತೂ ಕಮರ್ಷಿಯಲ್ ಮೂವಿ, ಕಮರ್ಷಿಯಲ್ ಡೈರೆಕ್ಟರ್, ಕಮರ್ಷಿಯಲ್ ಹೀರೋ ಹೀರೋಯಿನ್ ಅಂದರೆ ತುಂಬ ಇಷ್ಟ. ನಿಮಗೂ ನಾ ಸದಾಶಿವನ್ಗೆ ಅದೇ ಧ್ಯಾನ, ನಿಮಗೂ ಅವ್ರದೇ ಅಲ್ವಾ. ಹಾಗಾದರೆ ಇಲ್ಲೇ ಲ್ಯಾವೆಲೆ ರೋಡಲ್ಲಿ ನವನೀತ್ ಮೋಟಾರ್ಸಲ್ಲಿ ಆ ಕಮರ್ಷಿಯಲ್ ಹೀರೋ ಹೀರೋಯಿನ್ ಇದ್ದಾರೆ. ಸೊ ಹಾಗಿದ್ರೆ ಮೀಟ್ ಮಾಡಲೇಬೇಕಲ್ಲ. ಎಸ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ನಮ್ಮ ವಾಸು ಪಕ್ಕ ಕಮರ್ಷಿಯಲ್ ಹೀರೋ ಇದ್ದಾರೆ ಅನೀಶ್. ಹಾಯ್, ಕಮರ್ಷಿಯಲ್ ಹೀರೋಯಿನ್ ಕೂಡ ಇದಾರೆ. ಲವ್ ಅಲ್ಲಿ ಎಲ್ಲ ಲೂಟಿ ಮಾಡ್ಬಿಟ್ಟು ಈ ತರ ಫೀಲಿಂಗ್ ಇನ್ನೆಲ್ಲೂ ಇಲ್ಲ. ಸೊ ಇದೇ ಖುಷಿನ ಒಂದೆರಡು ಸ್ಟೆಪ್ ಹಾಕೋಣ, ಹಾಗೆ ಅವ್ರ ಜೊತೆ ಕೂಡ ಮಾತಾಡೋಣ. ಏನಂತೀರಾ? ಸೊ ನಮ್ ಜೊತೆ ನಿಶ್ಮಿಕಾ ನಾಯ್ಡು ಇದಾರೆ. ಹಾಯ್, ಹಲೋ, ವೆರ್ ಇಸ್ ಯು? ಪಕ್ಕ ಕಮರ್ಷಿಯಲ್? 100% ಕಮರ್ಷಿಯಲ್. ಅಲ್ಲ, ಈ ಹುಡುಗರು ಲಾಂಗು ಮಚ್ಚು ಇಟ್ಕೊಂಡು ರೌಡಿಸಮ್ ಮಾಡ್ತಾರೆ, ಬಟ್ ಹುಡುಗಿಯರು ಲವ್ ಅನ್ನು ಒಂದೇ ಒಂದು ಅಸ್ತ್ರ ಇಟ್ಕೊಳ್ತಾರೆ, ಯಾಕಿಂಗೆ? ನೀವ್ ಹೇಳ್ಬೇಕು, ನಾವ್ ರೌಡಿಸಮ್ ಮಾಡೋದು ನಾವ್ ಹೇಳಿದ್ವಿ. ಲಾಂಗು ಮಿನಿ ರೌಡಿಸಮ್ ಶುರುವಾಗಿತ್ತು. ಪ್ರೀತಿ ಅನ್ನೋ ಒಂದು ಐಟಮ್ ಇಟ್ಕೊಂಡು ರೌಡಿಸಮ್ ಮಾಡ್ತೀರಾ? ನಿಶ್ಮಿಕಾ, ರೌಡಿಸಮ್ ನೋಡ್ತಾ ಇದ್ವಿ, ನೀವ್ ರೌಡಿ ಅಂತ ಸೆಟ್ ಅಲ್ಲಿ ಇಲ್ಲ. ಇಲ್ಲ, ಸುಮ್ಮನೆ ಕೂರಲ್ ಬಂತೆ. ಆಕ್ಚುಲಿ ಏನ್ ಗೊತ್ತಾ, ಎಲ್ಲಾರು ಇಡೀ ಸೆಟ್ ಅಲ್ಲಿ ಎಲ್ಲಾರು ಎಲ್ಲ ಕಿತಾಪತಿ ಮಾಡ್ತಾರೆ, ಬಟ್ ಹೆಸರು ಮಾತ್ರ ನನಗ್ ಬರುತ್ತೆ. ಇದು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಮುಗ್ದಾಗಿಂದ ಇಲ್ಲಿ ಇವಾಗವರೆಗೂ ಅದ್ ನಡ್ಕೊಂಡ್ ಬರ್ತಾ ಇದೆ. ಸೊ ಇದನ್ನ ನಾನು ಖಂಡಿಸ್ತೀನಿ. ಪ್ರೊಟೆಸ್ಟ್ ಮಾಡ್ಬಿಡು, ಫಿಲ್ಮ್ ಚೇಂಬರ್ ಹತ್ರ ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡು, ಖಂಡಿಸ್ತಾಳಂತೆ ಹುಡುಗಿಗೆ ತುಂಬಾನೇ. ಏನು ಓಕೆ, ಕಮರ್ಷಿಯಲ್ ಹೀರೋಯಿನ್ ಯಾರು ಟಾರ್ಚರ್ ಏನು ಅನ್ನೋದು ಇಲ್ಲ. ಆಕ್ಚುಲಿ ಅನೀಶ್ ಅವರು ಇವಾಗ ನೀವು ನೋಡ್ತಾ ಇದ್ದೀರಾ ತುಂಬಾನೇ ಕ್ವೈಟ್ ಅಂಡ್ ತುಂಬಾನೇ ಸಿಂಪಲ್, ಬಟ್ ಆಫ್ ಸ್ಕ್ರೀನ್ ಅಲ್ಲಿ ಅವರ ಆಟಗಳು ಒಂದಲ್ಲ ಎರಡಲ್ಲ ತುಂಟಾಟಗಳು ಅಲ್ವಾ ಅನೀಶ್? ಹೌದು, ತುಂಬಾನೇ ತುಂಟಾಟಗಳು, ತುಂಬಾನೇ ತುಂಟಾಟಗಳು. ಏನೋ ಗೊತ್ತಿಲ್ಲ, ಅಪವಾದ ನೀವು ಮಾಡಿದ್ದೀರಾ, ಅದು ಇಲ್ಲ ಅಂತ. ತುಂಟಾಟಗಳು ಆನ್ ಸ್ಕ್ರೀನ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಸಿನಿಮಾ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಎಲ್ಲೂ ನಿಮ್ಮನ್ನ ಕಂತ್ರಿ, ಕಜ್ಜಿ, ರೌಡಿ, ಚಪ್ಪಲ್, ಲೋಫರ್ ಅಂತೆಲ್ಲ ಕರೀತಾರಲ್ಲ, ಯಾಕೆ? ಪೊರಕೆ, ಲೋಫರ್, ಕಂತ್ರಿ, ಚಪ್ಪರ್ ಅಂತ ಕ್ಯಾರೆಕ್ಟರ್ ಯಾಕೆ ಹಂಗೆ ಅನ್ಕೊಳ್ತೀರಾ ನಿಮಗೆ ನೀವೇ ಅದರಲ್ಲಿ? ಇಲ್ಲ, ಆಕ್ಚುಲಿ ಲಿರಿಕ್ಸ್ ಬರೆಯುವಾಗ ನಮ್ಮ ಅಲೆಮಾರಿ ಸಂತೋ ಸರ್ ಬರೆದಿದ್ದು. ಫಸ್ಟ್ ಡ್ರಾಫ್ಟಲ್ಲಿ ಬಾಸು, ಮಾಸು, ಕ್ಲಾಸು ಈ ಥರ ಇತ್ತು. ನನಗೆ ಯಾಕೋ ಕನೆಕ್ಟ್ ಆಗ್ತಿರಲಿಲ್ಲ. ಅಂದರೆ ಈ ಕ್ಯಾರೆಕ್ಟ್ರಲ್ಲಿ ಅವನು ಬಾಸ್ ಅಲ್ಲ, ಮಾಸ್ ಅಲ್ಲ, ಆ ಬಿಲ್ಡಪ್ ಇಲ್ಲ. ಒಂದು ಸಿನಿಮಾ ಕ್ಯಾರೆಕ್ಟರ್ ಅಂತ ನೋಡಿದಾಗ ಅವ್ನು ಪೊರ್ಕಿ, ಅವ್ನು ಚಪ್ಪರು, ಅಪ್ಪ ಹತ್ರ ಬೈಸ್ಕೊಳ್ಳೋದಿಲ್ಲ ಅಂದರೆ ಗರ್ಲ್ಫ್ರೆಂಡ್ ಹತ್ರ ಬೈಸ್ಕೊಳ್ಳೋದು, ಈ ಥರ ಕ್ಯಾರೆಕ್ಟ್ರು. ಸೊ ಯಾಕೆ ನಾವು ಇವನೊಬ್ಬ ಪೊರ್ಕಿ, ಇವನೊಬ್ಬ ಕಂತ್ರಿ, ಇವನೊಬ್ಬ ಚಪ್ಪರು, ಇವನೊಬ್ಬ ಲೋಫರು ಈ ಥರ ಇಡೋಣ ಅಂತ? ಆ್ಯಕ್ಚುಲಿ ಅದು ಆ ಲಿರಿಕ್ಸ್ ಬಂದಾಗಂತೂ ಇವಳು ವಾಟ್ ಇಸ್ ದಿಸ್, ಲೈಕ್ ಇಟ್ ಲುಕ್ ಸೋ ಚೀಪ್ ಅದು ಅಂತ ಶಿ ಸ್ಟಾರ್ಟ್ ಅಲ್ಲಿ ಚೆನ್ನಾಗಿಲ್ಲ ಅಂತ. ಬಟ್ ಈಗ ಆ್ಯಕ್ಚುಲಿ ಎಲ್ಲ ನಾವು ಟ್ರೇಲರ್ ಮುಂಚೆ ಈ ಸಾಂಗ್ ನಾನು ಯಾವಾಗವರೆಗೂ ನಾನು ಇನ್ನ ಟೈಮ್ ಇದೆ, ಚೇಂಜ್ ಮಾಡೋಣ, ಚೇಂಜ್ ಮಾಡೋಣ ಅಂತ ಇವ್ರು ತುಂಬಾ ಹೇಳ್ತಾ ಇದ್ದೆ. ಬಟ್ ಇವರು ನೋ ನೋ ನೋ, ಇಟ್ ಇಸ್ ಗುಡ್, ಇಟ್ ಇಸ್ ಗುಡ್. ಬಟ್ ರಿಲೀಸ್ ಆದ್ಮೇಲೆ ಆಕ್ಚುಲಿ ಮೋಸ್ಟ್ ರೆಸ್ಪಾನ್ಸ್ ಬಂದಿರೋದೇ ಆ ಹಾಡಿಗೆ. ಯಾವಾಗ ಕಾಲರ್ ಟ್ಯೂನ್ ಯಾವಾಗ ಬಿಡ್ತೀರಾ, ಇದು ಲಿರಿಕಲ್ ವಿಡಿಯೋ, ಎವ್ರಿವನ್ ಎಲ್ಲರಿಗೂ ಬೈಸ್ಕೊಂತಾ ಇರ್ತಾರಲ್ಲ, ಏ ನೀನ್ ಚಪ್ಪರ್ ಕಣ, ನೀನ್ ಪೊರ್ಕಿ ಕಣ ಅಂತ ಏನೋ ಒಂದು ಖುಷಿ. ಅದು ನಮ್ಮ ಬಾಯ್ಸ್ ಗೆ ರಿಲೇಟ್ ಸೋ ಫಾಸ್ಟ್ ಅಲ್ಲ ಅದಕ್ಕೆ. ಸೊ ಯು ಆರ್ ಟೆಲಿಂಗ್ ನಮ್ಮ ಬಾಯ್ಸ್ ಎಲ್ಲ ಪೊರ್ಕಿಗಳು ಅಂತ? ಯಾ, ವಿ ಗರ್ಲ್ಸ್ ಲೈಕ್ ಪೊರ್ಕಿ ಹುಡುಗರ್ಪ್ಪ, ಓ ಕವರ್ ಮಾಡ್ಬಿಟ್ಲು. ಬಟ್ ಆಮೇಲೆ ಆ ಪೊರ್ಕಿ ಹುಡುಗರಿಗೆ ಬ್ರೇಕಪ್ ಅಂದಮೇಲೆ ಬ್ರೇಕಪ್ ಯಾಕಂಗ್ ಹೇಳ್ತೀರಾ ಮಹಾಲಕ್ಷ್ಮಿ ಅವರೇ? ಅದು ನೀವು ಫಿಲಮ್ ನೋಡಬೇಕು, ಯಾಕೆ ಹೇಳ್ತೀನಿ ಅಂತ ನೀವು ಫಿಲಮ್ ನೋಡಬೇಕು. ಶ್ರಾವಣದ 16ನೇ ದಿನ ಶ್ರಾವಣ ಮಾಸದಲ್ಲಿ ನಮ್ಮ ಹುಡುಗಿ ಕೈ ಕೊಟ್ಟು ಹೋಗ್ತಾರಂತೆ. ಅಂದರೆ ಈ ಹುಡುಗರದ್ದು ಹೆಂಗಿರುತ್ತಂದ್ರೆ, ಹುಡುಗರು ಎಷ್ಟು ದೊಡ್ಡ ತಪ್ಪು ಮಾಡಿದಾರಂತ ಅವ್ರಿಗೆ ಗೊತ್ತೇ ಇರಲ್ಲ ಅದು ತಪ್ಪು ಅಂತ. ಹುಡುಗಿರು ಪಾಯಿಂಟ್ ಔಟ್ ಮಾಡಿದಾಗೆ ಗೊತ್ತಾಗೋದು, ಅರೆ ಈ ರೇಂಜ್ ತಪ್ಪಾ ಇದು ಅಂದರೆ ಯಾವಾಗ ಬಿಟ್ಟಿದ್ದು ರೀಸನ್ ಇರಲ್ಲ. ಸೊ ಆ ಪಾಯಿಂಟ್ ಇಟ್ಕೊಂಡು ಎಲ್ಲೋ ಒಂದು ಸಿಚುವೇಶನ್ ಹೆಂಗೆ ಏನು ಬ್ರೇಕಪ್ ಆಯಿತು ಅಂದಾಗ ಗೊತ್ತಿಲ್ಲ ಗುರು. ಒಂದಿನ ಶ್ರಾವಣ ಮಾಸ ಅನಿಸುತ್ತೆ, ಅದು 16ನೇ ದಿನ ಅನಿಸುತ್ತೆ, ಬಂದು ಬ್ರೇಕಪ್ ಅಂದ್ಲು ಓದ್ಲು ಅಷ್ಟೇ ಅನ್ನೋ ಥರ. ಅಂದರೆ ರೀಸನ್ಸೇ ಇರಲ್ಲ ಅನ್ನೋ ಥರ ಪೋರ್ಟ್ರೇ ಮಾಡಿದ್ವಿ, ಅದಕ್ಕೆ ಆ ಲಿರಿಕ್ಸ್ ಆ ಥರ ಬರ್ಸಿದೆ. ಆ್ಯಂಡ್ ಶುರುವಿನಲ್ಲೆಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಅಗಸನ್ ಕತೆ ಅಂತ ಹೇಳ್ತೀರಾ, ಹೆಂಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲವ್ ಸ್ಟೋರಿ ಅಂತ? ಅವಳು ಏನೇ ಮಾಡಿದ್ರು ಅದು ಫಿಲ್ಮಿ ಥರ ಇರುತ್ತೆ, ಕಮರ್ಷಿಯಲ್ ಆಗಿರುತ್ತೆ, ಆ ರೇಂಜಲ್ಲಿ ಆ ಥರ ಲವಲ್ಲಿ ಬೀಳ್ಸ್ಕೊತಾಳೆ, ಬೀಳೋದಲ್ಲ. ಇಟ್ ಇಸ್ ಲೈಕ್ ಹುಡುಗರು ಬೀಳಕ್ಕೆ ರೆಡಿ ಆಗಿದ್ದಾರೆ, ಆಲ್ರೆಡಿ ಬಿದ್ದಿದ್ದಾರೆ, ಇನ್ನೊಂದ್ಸಲ ಬೀಳ್ತಾರೆ, ಆ ಡೈಲಾಗ್ ನೀವು ಹೊಡೆದ್ರೆ
ನನಗೆ ಕಮರ್ಷಿಯಲ್ ಹೀರೋ ಅಂದರೆ, ಕಮರ್ಷಿಯಲ್ ಡೈರೆಕ್ಟರ್ ಅಂದರೆ, ಕಮರ್ಷಿಯಲ್ ಮೂವಿ ಅಂದರೆ ತುಂಬಾ ಇಷ್ಟ. ನಾನು ಪಕ್ಕಾ ಕಮರ್ಷಿಯಲ್. ನಮ್ಮ ಮೇಡಮ್ ಹೇಳೋದು ಅರ್ಥ ಆಗ್ತಾ ಇಲ್ಲ ನಿಮಗೆ? ನಾನೇನು ಕ್ಯೂಡನಾ? ಓಕೆ, ಕರ್ನಾಟಕದಿಂದ ಹೊರಗಡೆ ಹಾಕ್ಬಿಡ್ತೀನಿ. ಕರ್ನಾಟಕ ಫಸ್ಟ್ ಇದಲ್ಲ, ಪ್ರತಿಯೊಬ್ಬನೂ ಇದೊಂದು ಆಟ ಆಗ್ಬಿಡ್ಬೇಕು. ಕರ್ನಾಟಕದಿಂದ ಆಚೆ ಹಾಕ್ತೀನಿ, ಏರಿಯಾದಿಂದ ಆಚೆ ಹಾಕ್ತೀನಿ, ಬೆಂಗಳೂರಿಂದ ಆಚೆ ಹಾಕ್ತೀನಿ, ಏರಿಯಾನಿಂದ ನಿಮ್ಮ ಅಪ್ಪಂದ. ಏನು ಡೈಲಾಗ್ ಹೊಡ್ತಿದ್ದೀರಾ ಅನೀಶ್! ಆ ಲುಕ್ಕು, ಪರ್ಸ್ನಾಲಿಟಿ, ಆ ಒಂದು ಫೈಟಿಂಗ್ ಸೀನು, ಜೊತೆಗೆ ಕಡಕ್ ಪಂಚಿಂಗ್ ಡೈಲಾಗ್ಗಳು ಸಕ್ಕತ್ತಾಗಿದೆ. ಅಜಿತ್ ನಮ್ಮ ಡೈರೆಕ್ಟರ್, ಸೊ ಅವ್ರಿಗೂ ಒಂದು ಕ್ರೆಡಿಟ್ ಹೋಗುತ್ತೆ. ಸೀರಿಯಸ್ಲಿ ಅಷ್ಟು ಚೆನ್ನಾಗಿದೆ. ಕೆಲವೊಂದು ಸಾಂಗಲ್ಲಿ ಐ ಥಿಂಕ್ ಇದೇ ಸಾಂಗ್ ಅಂತ ಅನಿಸುತ್ತೆ, ಹಿಂದೆ ಫುಲ್ ಗುಜರಿ ಕಾರ್ಗಳೆಲ್ಲ ಇರುತ್ತೆ. ಎಸ್ 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 ಬಂತು, ಇಲ್ಲೇ ಇದೆ ಗುಜರಿ ಕಾರ್ಗಳು. ಏನು ಚೆಂದ ಇದೆ, ಕ್ರಿಯೇಟಿವಿಟಿ ಇದೆ. ಅದು ಆ್ಯಕ್ಚುಲಿ ಬಂದು ಸ್ವೀಡನಲ್ಲಿ ವರ್ಲ್ಡ್ ವಾರ್ ಟೂ ನಡೆದಂಥ ಜಾಗ. ಫಸ್ಟ್ ಟೈಮ್ ಇಂಡಿಯನ್ ಸ್ಕ್ರೀನಲ್ಲಿ, ಐ ಥಿಂಕ್ ವರ್ಲ್ಡ್ ಸ್ಕ್ರೀನಲ್ಲಿ ಫಸ್ಟ್ ಟೈಮ್ ಕ್ಯಾಪ್ಚರ್ ಮಾಡಿರೋದು. ಅದು ಇಟ್ಸ್ ಕಾಲ್ಡ್ ಕಾರ್ ಗ್ರೇವ್ ಯಾರ್ಡ್ ಅಂತ. ಎಷ್ಟೊಂದು ಕಾರ್ಸ್ ಇತ್ತು, ಬಟ್ ಒಂದು ಚೂರಿಂಗ್ ಸಾಂಗ್ ಆಲ್ರೆಡಿ ನಾವು ಹೋಗಕ್ಕೆ ಮುಂಚೆನೇ ಎಲ್ಲ ನಮ್ಮ ತಲೆಯಲ್ಲಿ ಫೀಡ್ ಮಾಡಿಟ್ಟಿದ್ರು, ಇದು ಗ್ರೇವ್ ಯಾರ್ಡು, ಇದು ತುಂಬ ಹಾಂಟೆಡ್ ಪ್ಲೇಸು, ಈ ಥರ ರೆಕಾರ್ಡ್ ಇದೆ, ಅದಿದೆ ಇದಿದೆ ಅಂತ. ಸೊ ನಾವು ಹೋಗ್ಬೇಕಾದ್ರೆ ಒಂದು ಚೂರು ಆ ಕಡೆ ಕಡೆ ಸೌಂಡ್ ಆದರೆ ನಾವೆಲ್ಲ ಹಿಂಗೆ ಕೂತ್ಕೊಂಡಿದ್ದೀವಿ, ಓ ಏನೋ ಇದೆ ಬಟ್ ಇಟ್ ವಾಸ್ ಸೋ. ಅದು ನಾವು ಎಲ್ಲ ತಲೆನೂ ಇತ್ತು ರೊಮ್ಯಾಂಟಿಕ್ ಸಾಂಗನ್ನು ಅಲ್ಲಿ ರೊಮ್ಯಾನ್ಸ್ನ, ಯಾರು ಗ್ರೇವ್ ಯಾರ್ಡಲ್ಲಿ ಯಾರು ರೊಮ್ಯಾನ್ಸ್ ಮಾಡ್ತಾರೆ ಅಂತ. ಸೊ ನನ್ನ ತಲೆಯಲ್ಲೂ ಅದಿತ್ತು. ಬಟ್ ವೆನ್ ವಿ ವೆರ್ ಇನ್ ದಟ್ ಪ್ಲೇಸ್, ಫಸ್ಟ್ ಆಫ್ ಆಲ್ ಎಷ್ಟು ಚಳಿ ಇತ್ತು, ಇಟ್ ವಾಸ್ ಸೋ ಕೋಲ್ಡ್, ಆ್ಯಂಡ್ ಆ ಕಾರ್ಗಳು ರಸ್ಟಿಕ್ ಲುಕ್ ಕೊಡ್ತಾ ಇತ್ತು. ಸೊ ಫೈನಲಿ ನಾವು ವಿಜುವಲಿ ಫೈನಲಿ ನೋಡಿದಾಗ ಆ ಚಳಿಗೆ ಸೂಟಬಲ್ ಒಂದು ಸ್ಟೆಪ್ ಕೂಡ ಹಾಕ್ತೀರಾ ನೀವು? ಐ ಥಿಂಕ್ ನೀವು ಸ್ಟೆಪ್ ಹಾಕಿಲ್ಲ ಅನ್ಸುತ್ತೆ, ಹಂಗೆ ನಡ್ತಾ ಇದ್ರಿ ಅನ್ಸುತ್ತೆ. ಆ ಲೈಟ್ ಕೂಡ ಚೆನ್ನಾಗಿದೆ, ಸಾಂಗ್ದು ನಡಗಿ ಹೃದಯ ಹಾಯ್ ಹೇಳಿದೆ ನಿಮಗೆ, ಚೆನ್ನಾಗಿದೆ. ನಮ್ಮ ಈ ಒಂದು ಕ್ರೆಡಿಟ್ ಅಜನೀಶ್ ಲೋಕನಾಥ್ ಅವ್ರಿಗೆ ಹೋಗ್ಬೇಕು, ಸ್ಪೆಷಲಿ ನಮ್ಮ ಅಪ್ಪು ಸರ್ ಹಾಡಿದ್ದಾರೆ ನಿಮ್ ಹಾಡು, ಕೇಳ್ತಾರೆ. ಮಾತೆ ಮರೆತ ಹಾಗಿದೆ ಇವಳು ಎದುರಿದ್ದರೆ, ಮಿಂಚು ಕಣ್ಮಿಂಚೆ ನಾ ಕತೆ ಅರ್ಥವೇ. ನನಗೆ ಫಸ್ಟ್ ಏನಾದರೂ ಒಂದು ಸ್ಕ್ರಿಪ್ಟ್ ಬಂದಿದ್ದು ಕೂಡಲೇ ಫಸ್ಟ್ ಮೈಂಡಲ್ಲಿ ಬರೋದೇ ಅಜ್ಜು. ನನಗೆ ನೀಟಾಗಿ ಸೆಟ್ ಆಗುತ್ತೆ, ಮತ್ತು ನಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ಸಾಂಗ್ಸು. ಸೊ ಈ ಈಸ್ ಬ್ರಿಲಿಯಂಟ್. ಸೊ ಅವ್ರ ಬಗ್ಗೆ ಏನು ಈಸ್ ಆಲ್ರೆಡಿ ಪ್ರೂವನ್, ಕಿರಿಕ್ ಪಾಟಿ ಆಗಿರ್ಬೋದು, ಈಸ್ ಇಸ್ ಪ್ರೂವನ್. ಎಸ್, ಹಾಗೆ ಕಂಗ್ರ್ಯಾಚುಲೇಷನ್. ಈ ಸಿನಿಮಾ ಮೂಲಕ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ನೀವು, ಒಂದು ಸ್ಟೆಪ್ ಮುಂದೆ ಹೋಗಿದ್ದೀರಾ. ಹಾಗೆ ನೆಕ್ಸ್ಟ್ ಮೂವಿಗೆ ಡೈರೆಕ್ಟ್ ಮಾಡಿ. ಈ ಮೂವಿನಲ್ಲಿ ನಿಮ್ಮ ಡಿಮ್ಯಾಂಡ್ಸ್ ಏನಿತ್ತು? ಪ್ರೊಡ್ಯೂಸರ್ ಪಕ್ಕದಲ್ಲೇ ಇದ್ದಾರೆ, ಬರೀ ಆ್ಯಕ್ಟರ್ ಅಷ್ಟೇ ಅಲ್ಲ. ನೈಟ್ ಶೂಟ್ ಮಾಡ್ಬೇಕಂದ್ರೆ ಬಿರಿಯಾನಿ ಬೇಕು. ಸುಳ್ಳು, ಮೊದಲನೇ ಸುಳ್ಳು. ಇದೆಲ್ಲದಕ್ಕೂ ನಾನು ಇದು ಕೊಡ್ತೀನಿ, ಏನು ಬರೀ ಬಿರಿಯಾನಿ ಕೊಡ್ತೀನಿ, ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಬಿರಿಯಾನಿ ಮಸ್ಟು. ಫುಡ್ ಅಂತೂ ಲೈಕ್ ಏನು ಪ್ರೀತ ಆರ್ಡ್ರ್. ಬಿರಿಯಾನಿಗೆ ಒಂದಕ್ಕೆ ಸುಮ್ಮನೆ ಆಗಲ್ಲ, ಕಬಾಬ್ ಬೇಕಂತೆ, ಅದು ಬೇಕಂತೆ, ಇದು ಬೇಕಂತೆ, ತಿಂದು 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 ಅರ್ಧ ಬಜೆಟ್ ಇಲ್ಲೇ ಹೋಯ್ತು. ಐಸ್ ಕ್ರೀಮ್ಸ್ ಬೇಕು, ಆ ಜ್ಯೂಸು ಈ ಜ್ಯೂಸು ಅಲ್ಲಿಂದ ತರಿಸ್ಬೇಕು, ಇಲ್ಲಿಂದ ತರಿಸ್ಬೇಕು, ಈ ಹೋಟ್ಲಿಂದ ಬೇಕು, ಸ್ಟಾರ್ ಹೋಟ್ಲಿಂದನೇ ಬೇಕು. ಅಲ್ಲೂ ಫುಲ್ ಕಮರ್ಷಿಯಲ್ ಡಿಮ್ಯಾಂಡ್ಸ್, ಕಮರ್ಷಿಯಲ್ ತುಂಬ ಕಷ್ಟ ಆಯ್ತು ಮೇಡಮ್. ಅಷ್ಟೇ ಅಂದರೆ ಫುಡ್ ಒಂದೇ ನಾನು ಡಿಮ್ಯಾಂಡ್ ಮಾಡ್ತಾ, ತಿಂಡಿ ಪೋತಿ ಅಂತ. ಸೊ ಇದೇನಾಯ್ತಂದರೆ ನಾನು ನೈಟ್ ಶೂಟ್ ಮಾಡಿದಾಗೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ನಾನಲ್ಲ, ಸಿ ಇವ್ರು ಪ್ರೊಡ್ಯೂಸರ್, ಇವ್ರು ತೊಗೊಂಬಂದಿರ್ಬೋದಲ್ವಾ. ಸೊ ಏನೋದು ಹೇಳೋದೇನು, ಹೀರೋಯಿನ್ಗೆ ಬಿರಿಯಾನಿ ಬೇಕಂತೆ ತೊಗೊಂಬನ್ರಿ, ಇಲ್ಲಾಂದರೆ ಶೂಟ್ ಮಾಡಲ್ಲ. ಹೀರೋಯಿನಿಗೆ ಬಿರಿಯಾನಿ ಬೇಕಂದರೆ ಒಂದು ತರಿಸ್ಬೇಕಲ್ವಾ, ಮೂರು ಯಾಕೆ ನಾಲ್ಕು ಯಾಕೆ? ಈಗ ಏನಾಗುತ್ತಂದ್ರೆ ಇವ್ರು ಒಬ್ಬರೇ ತಿಂತಿರ್ತಾರೆ, ಬೇರೆಯವರು ಪಾಪ ಫೀಲ್ ಆಗ್ತಾರೆ ಅಂತ ಇವ್ರ ಹೊಟ್ಟೆ ನೋವು ಬರುತ್ತೆ ಅಂತ ನಾನು ತರಿಸ್ತಾ ಇದ್ದೀನಿ. ಬಟ್ ನಮ್ಮ ಪ್ರೊಡ್ಯೂಸರ್ ಸಿನಿಮಾದಲ್ಲಿ ಪಾಪರ್ ಆಗ್ಬಿಟ್ಟಿದ್ದಾರೆ, ಅವ್ರ ಮನೆ ಆಸ್ತಿನೆಲ್ಲ ನಾಯಿಗೆ ಬರೀತಾರಂತೆ ಅವ್ರ ಪೇರೆಂಟ್ಸ್. ಯೂಶ್ವಲಿ ಏನಾಗುತ್ತಂದ್ರೆ ಈ ಅಂದ್ರೆ ನನಗೂ ಅದು ನಡೆದಿದೆ ಚಿಕ್ಕವಾಗೆಲ್ಲ, ಎಲ್ಲಿ ಓದ್ತಾ ಇರಲ್ಲ ಎಲ್ಲಾದರೂ ಅಂದಾಗ ನಿನಗೆ ಎಲ್ಲ ನಾವೆಲ್ಲ ಮಾಡಿಟ್ಟಿದ್ದೆ ಅನ್ನೋ ಇದು ಜಾಸ್ತಿ, ಒಂದು ಬರಲ್ಲ ನಿನಗೆ ಈ ಥರ ತಂದೆ ಒಂದು ರೆಸ್ಪಾನ್ಸಿಬಲ್ ಬರಲಿ ಅಂತ ಬೈತಿರ್ತಾರೆ. ಸೊ ಅದೇ ರೆಸ್ಪಾನ್ಸಿಬಲ್ ಇರುವಂಥ ಒಂದು ಫನ್ನಿ ಕ್ಯಾರೆಕ್ಟ್ರ್ ಮಂಜುನಾಥ್ ಸರ್ ಹೆಗಡೆ ಸರ್ದು. ಸೊ ನಿನಗೇನು ಕೊಡಲ್ಲ, ನಿನ್ನ ನಮ್ಮ ಮನೇಲಿ ಇರೋದು ಒಂದು ಪುಟ್ಟ ಮನೆ, ಈ ಆಸ್ತಿ ಎಲ್ಲ ನಾಯಿಗೆ ಬಂದ್ಬಿಡ್ ನಾಯಿಗೆ ಬರೀತೀನಿ ಅಂತ ಹೇಳೋದು, ಇವನು ಅದ್ರಿಗೋಸ್ಕರ ಅಳೋದು, ಇರೋ ಆಸ್ತಿ ನಾಯಿಗೆಲ್ಲ ಬರೆದ್ಬಿಡ್ತಾರಂತ ಏನೋ ದೊಡ್ಡ ಆಸ್ತಿ ಪಾಸ್ತಿ ಇರೋ ಥರ. ಇಟ್ಸ್ ಲೈಕ್ ಯೂಶ್ವಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ರೆಗ್ಯುಲರಾಗಿ ಬರುವಂಥ ಒಂದು ಡೈಲಾಗ್ ಇದು. ಅಂದರೆ ಹುಡುಗ ಒಬ್ಬ ಪೊರಕಿ ಚಪ್ಪರು, ಇದರ ಓದೋದ್ರಲ್ಲಿ ಕಡಿಮೆ, ಇದರಲ್ಲಿ ಕೆಲಸ ಮಾಡ್ತಿರೋದ್ರಿ, ಈ ಮಾತು 100% ಬರ್ತಾ ಇರುತ್ತೆ. ಎಷ್ಟು ತುಂಬ ಎತ್ತರಕ್ಕೆ ಬೆಳೀತೀರಾ ನೀವು. ನಿಮಗೆ ರಾಜ್ಕುಮಾರ್ ಅವ್ರ ಪಪ್ಪನ ಹೆಸರು ಗೊತ್ತಾ? ವಿಷ್ಣುವರ್ಧನ್ ಅವ್ರ ಪಪ್ಪನ ಹೆಸರು ಗೊತ್ತಾ? ಶಂಕರಣ್ಣ ಅವ್ರ ಪಪ್ಪನ ಹೆಸರು ಗೊತ್ತಾ?
ನೋಡಿ ಅವ್ರ ಅಪ್ಪನ ಹೆಸರು ಗೊತ್ತಾಗ್ತಿರೋ ತರ ಬೆಳೀತಾರೆ. ಒಂದು ರೇಂಜ್ ಬೆಳಿದೆ, ನಕ್ಕು 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 ಸುಸ್ತಾಗಿದೆ ಅಷ್ಟು. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಆ ರೀತಿ ಸಾಕಷ್ಟು ಕಚ್ಚಗುಳಿ ಕೊಡುವಂತ ಡೈಲಾಗ್ ಗಳಿದೆ. ನನಗೂ ಅದಾಗ್ತಿತ್ತು. ನಾನು ಬಿಫೋರ್ ಇಂಡಸ್ಟ್ರಿ ಬರೋಕಿನ ಬಿಫೋರ್ ಎಲ್ಲಾದ್ರೂ ಹೋದ್ರೆ ಓ ರವಿಕುಮಾರ್ ಅವರ ಮಗ ಅಲ್ವಾ ಆಗುತ್ತೆ ಏನೋ ನನಗೆ. ಒಂದು ಅಂತ ದ ಡೇ ವಿಲ್ ಕಮ್ ನೀವೆಲ್ಲಾದ್ರೂ ಹೋದಾಗ ನೀವು ಅನೀಶ್ ಅವ್ರ ತಂದೆ ಎಲ್ಲ ಬನ್ನಿ ಕುತ್ಕೊಳ್ಳಿ ಇದಾಗುತ್ತೆ ನೋಡಿ ಅನ್ನೋ ಥರ ಅವಸ್ಟಲ್ಲಿ. ಸೊ ಆ ಥರ ರಿಲೇಟ್ ಇಟ್ಸ್ ಆಲ್ ಲೈಕ್ ಕಾಮನ್, ಒಂದು ಕಾಮನ್ ಮ್ಯಾನ್ ಲೈಫಲ್ಲಿ ನಡೆಯುವಂಥ ಒಂದು ಎವ್ರಿ ಡೇ ನಡೆಯುವಂಥ ಒಂದು 100% ಒಂದು ಮಗನಿಗೆ ಇದ್ದೇ ಇರುತ್ತೆ ಅದು. ಒಂದಿನ ನನ್ನ ಹೆಸರಿಂದ ನಮ್ಮ ಅಪ್ಪ ಇದಾಗಬೇಕು ಅನ್ನೋದು. ಸೊ ಇಟ್ಸ್ ಲೈಕ್ ವೆರಿ ಕಾಮನ್ ಆ ಡೈಲಾಗ್ಸು. ಏನು ತೀರಾ ಯೋಚನೆ ಮಾಡಿದ್ದು ಬರೆದಂಥ ಡೈಲಾಗ್ಸ್ ಅಲ್ಲ, ದಿನನಿತ್ಯ ನಮ್ಮ ಲೈಫಲ್ಲಿ ನಡೆಯುವಂಥ ಒಂದು ಸಣ್ಣ ಪುಟ್ಟ ಡೈಲಾಗ್ಸ್ ಇವೆಲ್ಲ. ಎಸ್, ನಿಮ್ಮ ಹೆಸರು ಹೇಳ್ಕೊಂಡು ಬಾರ್ಗೋ ಕೂತ್ಕೊಳ್ತಾ ನಮ್ಮ ಹುಡುಗ ಅವ್ರ ಪಾತ್ರದ ಬಗ್ಗೆ ಹೇಳ್ತಾರೆ. ನನ್ನ ಪರ್ಸ್ನಲ್ ಲೈಫಲ್ಲಿ ಯಾವವರೆಗೂ ಹೋಗಿದ್ದೆ ನಮಗೆ ಎಲ್ಲರೂ ನೋಡಿದೆ. ನೀನು ಮೈರೋ ಬರ ನೋಡಿದ್ರು ಮಂಜುನಾಥ ಬರ ನೋಡಿದ್ರು ನನ್ನ ನೀನು ನಿನ್ನ ಹೆಸರು ಹೇಳ್ಕೊಂಡು ಪಾತ್ರ ವಾಸು ಅನ್ನೋ ಪಾತ್ರ ನಿಮ್ಮ ಹೆಸರು ಹೇಳ್ಕೊಂಡು ಏನಕ್ಕೆ ಬಾರ್ಗೆ ಹೋಗ್ತಾನೆ? ಬೇಜಾರಾಗಿರ್ಬೇಕು ಮೋಸ್ಟ್ಲಿ. ನೋಡಿ, ಡೋಂಟ್ ವರಿ, ಮನೇಲಿ ಅಮ್ಮ ಇದಾರೆ, ಆಮ್ಲೆಟ್ ಹಾಕೊಡ್ತಾರೆ, ಅಕ್ಕ ಇದಾರೆ, ಐಸ್ ಹಾಕೊಡ್ತಾರೆ, ಅಂಡ್ ಪಪ್ಪ ಕೂಡ ಇದಾರೆ, ಕಂಪನಿ ಕೊಡ್ತಾರೆ. ಆದ್ರೂ ಬಾರ್ಗೆ ಹೋಗ್ತೀನಿ. ಯಾವ ರೇಂಜ್ ಕಷ್ಟ ಕೊಟ್ಟಿರ್ಬೋದು ಮಹಾಲಕ್ಷ್ಮಿ ಈಗ ಹಿಂಗೆ ಹಿಂಗೆ ಸಿನಿಮಾದಲ್ಲಿ ಹಿಂಗೆ ನಡೆದಿರೋದು ಇದೇ ಗಲಾಟೆ ನಡೆದಿರೋದು. ಓಕೆ, ಬಟ್ ಕ್ಯೂಟ್ ಪೇರ್, ಆಸಮ್ ಕೆಮಿಸ್ಟ್ರಿ ಇಬ್ರದು. ಆಗಸ್ಟ್ 3rd ರಿಲೀಸ್ ಆಗ್ತಾ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಎಕ್ಸ್ಪೆಕ್ಟೇಷನ್ ಅನ್ನೋದು ಜೀರೋ ಇಟ್ಕೊಂಡಿದ್ದೀನಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸಿನಿಮಾ ನೋಡಿದ್ದೀನಿ. ಎಲ್ಲೂ ನನಗೆ ಯಾಕೆ ಸಿನಿಮಾ ಮಾಡಿದೆ, ಯಾಕೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ಅನ್ನೋದು ಒಂದು ಚೂರು 1% ಗಿಲ್ಟ್ ಇಲ್ಲ. ತುಂಬ ಕಾನ್ಫಿಡೆನ್ಸಿಂದ ಆಡಿಯನ್ಸ್ ಮುಂದೆ ತೊಗೊಂಡು ಹೋಗ್ತಾ ಇದ್ದೀನಿ ಸಿನಿಮಾ. ಎಸ್, ಅಮ್ಮ ಐ ಲವ್ ಯು ಆದಮೇಲೆ ಈ ಸಿನಿಮಾ ಎಲ್ಲರೂ ಅಮ್ಮ ಐ ಲವ್ ಯು ನೋಡಿ ನಿಶ್ಮಿಕಾ ಐ ಲವ್ ಯು ಅಂತ ಹೇಳ್ತಾ ಇದ್ರು. ಈಗ ನಿಶ್ಮಿಕಾ ಐ ಲವ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳ್ತಾನೆ ಇರ್ತಾರೆ ಅನ್ಸುತ್ತೆ. ಇಲ್ಲ, ಅಮ್ಮ ಐ ಲವ್ ಯು ಟೈಮಲ್ಲಿ ಯಾರಾದರೂ ಅಮ್ಮ ಐ ಲವ್ ಯು ಅಂದರೆ ಲವ್ ಯು ಟು ಅಂತ ಅಮ್ಮ ಐ ಲವ್ ಯು ಐ ಲವ್ ಯು ಟು ನನಗೆ ರೆಸ್ಪಾಂಡ್ ಮಾಡ್ತಾ ಇದ್ದೆ. ಬಟ್ ಐ ಥಿಂಕ್ ಇವಾಗ ಈ ಮೂವಿಯಿಂದ ನಂದು ಇನ್ನೊಂದು ಅಂದರೆ ಅದರಲ್ಲಿ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಇತ್ತು. ಸೊ ಇದರಲ್ಲಿ ಅದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಜನ ಈ ಕ್ಯಾರೆಕ್ಟರ್ನ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡೋಕೆ ನಾನು ವೆರಿ ಈಗಲಿ ವೇಟಿಂಗ್. ಏರಿಯಾ, ಜಗತ್ತಿನಲ್ಲಿ ಸಾವಿರಾರು ಏರಿಯಾಗಳಿದೆ. ಶ್ರೀರಾಮ್ಪುರ, ಕಲಾಸಿಪಾಳ್ಯ, ಶಿವಾಜಿನಗರ, ಕೆ ಜಿ ಕೊಪ್ಪಳ, ಕೊಮ್ಮನಕೊಪ್ಪಳ, ಮೂಡ್ರುಪಾಳ್ಯ, ಚೋಡ್ರುಪಾಳ್ಯ, ಹೀಗೆ ಡಿಸೈನ್ ಡಿಸೈನ್ ಏರಿಯಾಗಳಿರುವಂತಹ ಏರಿಯಾಗಳು ನಮ್ಮ ಭಾರತ ದೇಶದ ಅಡಿಯಿಂದ ಮುಡಿಯೋರ್ಗೂ ಇದೆ. ಈ ಎಲ್ಲ ಡಿಸೈನ್ ಡಿಸೈನ್ ಏರಿಯಾಗಳಲ್ಲಿ ಬದುಕ್ತಾ ಇರೋದು ನಿಮ್ಮಂತ ಡಿಸೈನ್ ಡಿಸೈನ್ ಮನುಷ್ಯರು. ಕೇಳಿ ಇದಾಗ್ಬಿಟ್ಟೆ ನಾನು. ಆಕ್ಚುಲಿ ನಾನು ಸರಿ ಹೇಳಿಲ್ಲ, ಯಾಕೆ ಹೇಳ್ದೆ ಅಂತ ಹೇಳಿದ್ರೆ ನಿಮ್ಮಿಂದ ಹೇಳಿಸ್ಬೇಕು ಈಗ ಆ ಡೈಲಾಗು. ಹೆಂಗಿದೆ ಡೈಲಾಗು? ವಾವ್, ಸೂಪರ್ ಅಲ್ಲ, ಸಕ್ಕತ್ತಾಗಿ ಹೊಡಿತೀರಾ ನೀವು. ತುಂಬಾ ಚೆನ್ನಾಗಿದೆ, ಟೂ ಗುಡ್, ಫಸ್ಟ್ ಟೈಮ್ ನಾನು ವೆರಿ ಹ್ಯಾಪಿ. ನೀವು ಹೋಸ್ಟ್ ಮಾಡ್ತಾ ಇರೋದು ನಮ್ಮ ಸಿನಿಮಾ ಬಗ್ಗೆ ಇಷ್ಟು ಅಂತ ತಿಳ್ಕೊಂಡು ಇಷ್ಟೊಂದು, ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಇಂಟರ್ವ್ಯೂ, ವಿ ಆರ್ ಎಂಜಾಯಿಂಗ್ ಅ ಲಾಟ್. ಮೈ ಪ್ಲೇಜ್ ಯು. ಸಿನಿಮಾ ಬಗ್ಗೆ ಅಷ್ಟು ತಿಳ್ಕೊಂಡಿದ್ರೆ, ಸಿನಿಮಾ ಡೈಲಾಗ್ಸ್ ಇಂದ ಹಿಡಿದು ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇ ಖುಷಿನಲ್ಲಿ ಆ ಡೈಲಾಗ್ ಬರಲಿ. ಏರಿಯಾ, ಜಗತ್ತಲ್ಲಿ ಸಾವಿರಾರು ಏರಿಯಾ ಇದೆ. ಶ್ರೀರಾಮ್ಪುರ, ಕಲಸಿಪಾಳ್ಯ, ಶಿವಾಜಿನಗರ, ಕೆ ಜಿ ಕೊಪ್ಪಳು, ಕುಮ್ಮನಕೊಪ್ಪಳು, ಆವ್ಲಳ್ಳಿ, ಮಾವಳ್ಳಿ, ಮೂಡಲ್ಪಾಳ್ಯ, ಗೌರಿಪಾಳ್ಯ, ಈ ಥರ ಡಿಸೈನ್ ಡಿಸೈನ್ ಹೆಸರು ಡಿಸೈನ್ ಡಿಸೈನ್ ಏರಿಯಾಗಳು ಭಾರತ ದೇಶದಿಂದ ಅಡಿಯಿಂದ ಮುಡಿಯೋರ್ಗೂ ಇದೆ. ಈ ಎಲ್ಲ ಏರಿಯಲ್ಲಿ ಬದುಕ್ತಾ ಇರೋದು ನಿಮ್ಮಂಥ ಡಿಸೈನ್ ಡಿಸೈನ್ ಮನುಷ್ಯರೇ. ನೀವು ಫೈಟ್ ಮಾಡೋದು ಪೇಮೆಂಟ್ಗೋಸ್ಕರ, ನಾನು ಫೈಟ್ ಮಾಡೋದು ಸೆಂಟಿಮೆಂಟ್ಗೋಸ್ಕರ.